السلام السلام عليكم. عليكم. ಸ್ನೇಹತು ಆಲಿಮಿಗಳ ಸದಸ್ಸಿನಲ್ಲಿ ನಾನೇನು ಶುಭಾಶಯ ಕೊಡುವುದು ಎಂಬುದು ನನಗೆ ಗೊತ್ತಾಗದಂತಹ ಸ್ಥಿತಿ ಬಂದಿದೆ. ಅದೇನೇ ಇದ್ದರೂ ನಾವೆಲ್ಲ ಮಲಯಾಳದಲ್ಲಿ ಮಾತಾಡಬೇಕಿತ್ತು. ಅದೇನೋ ನಾವೆಲ್ಲ ಭಾಷಣ ಮಾಡುವುದು ಕನ್ನಡದಲ್ಲೇ ಕಲಿತು ಬಿಟ್ಟಿದ್ದೇವೆ. ಉಲೇಮಗಳೊಂದಿಗೆ ಕ್ಷಮೆಯನ್ನು ಯಾಚಿಸುತ್ತಾ ವೇದಿಕೆಯಲ್ಲಿ ಕುಳಿತಿರುವಂತಹ ಎಲ್ಲ ತಂಗಳ ಸೈಯದ ಸಾದಾತುಗಳವರೊಂದಿಗೂ ಉಲೇಮಗಳೊಂದಿಗೂ ಉಮರಗಳನ್ನು ಸ್ಮರಿಸುತ್ತಾ ನಾನು ಎಲ್ಲರ ಹೆಸರನ್ನು ಸಂಬೋಧಿಸಲಿಕ್ಕೆ ಹೋಗುವಾಗ ಅದೊಂದು ಸಂಬೋಧನೆ ಒಂದು ಭಾಷಣ ಆದಿತ್ತು ಎಂಬುದನ್ನು ತಿಳ್ಕೊಳ್ತಾ ವಿಚಾರದ ಒಂದು 5 ನಿಮಿಷದ ಸಮಯವನ್ನು ಕೊಟ್ಟಿರುವುದರಿಂದ ನಾನು ಅಷ್ಟೇ ಸೀಮಿತಗೊಳಿಸುತ್ತೇನೆ. ನಮಗೆ ಈಗಾಗಲೇ ನಾವು ಇದಕ್ಕಿಂತ ಎಲ್ಲಕ್ಕಿಂತ ಮಿಗಿಲಾಗಿ ನಾವು ಯಾರೋ ಒಬ್ಬರನ್ನು ಕಾಯ್ತಾ ಇದ್ದೇವೆ. ಸೈಯದ್ ಸಾದಾತ್ ಬಾಯಾರ್ ತಂಗಳವರ ಆಗಮನವನ್ನು ನಾವು ಕಾಯ್ತಾ ಇದ್ದೇವೆ. ಅಂತಹ ಒಂದು ಮಹಾನ್ ವ್ಯಕ್ತಿಯನ್ನು ಮೊನ್ನೆ ತಾನೆ ನಾನು ಬಾಯಾರ್ ಹೋಗಿದ್ದೆ. ಅದು ನಮ್ಗೆ ಈ ಲೋಕದಲ್ಲಿ ಸಿಕ್ಕಿದಂತ ದೊಡ್ಡ ಒಂದು, ನನ್ನದನ್ನು ಹೇಗೆ ವರ್ಣಿಸಲಿಕ್ಕೂ ಅಸಾಧ್ಯವಾದಂತ ವಿಚಾರ. ಅದೇನೇ ಇರಲಿ, ನನ್ನ ಆತ್ಮೀಯ ಇಸ್ಲಾಂ ಸಹೋದರರೇ, ಈ ವೇದಿಕೆಯ ದೊಡ್ಡ ಬಹಳ ದೊಡ್ಡ ಉದ್ದೇಶ ಆಗಿತ್ತು ನಮ್ಮ ಬದ್ರಿ ಉಸ್ತಾದ್ರವರ ನೇತೃತ್ವದಲ್ಲಿ ನಡೆಯುವಂತ ಕೆಲವೊಂದು ವಿಚಾರ. ಬಹಳ ವರ್ಷಗಳಿಂದ ನನಗಿಂತ ಅಧಿಕವಾಗಿ ನೀವು ಬಲ್ಲವರಾಗಿದ್ದೀರಿ. ಅವರು ಮಾಡುತ್ತಿರುವಂತ ಕಾರ್ಯಕ್ರಮ, ಅವರು ಹಾಕಿಕೊಟ್ಟಂತ ಹೆಜ್ಜೆ, ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಅವರು ನೆನೆಸುವಂತ ಕೆಲವು ವಿಚಾರಗಳನ್ನು ನೋಡಿದರೆ ಖಂಡಿತ ಇದು ಈ ಭಾಗದಕ್ಕೆ ಮಾತ್ರವಲ್ಲ, ದಕ್ಷಿಣ ಕನ್ನಡ ಜಿಲ್ಲೆಗೆ ಮಾತ್ರವಲ್ಲ, ಕರ್ನಾಟಕದ ಎಲ್ಲ ಮುಸಲ್ಮಾನ ಸಮುದಾಯದ ಒಂದು ದೊಡ್ಡ ಏಳಿಗೆಗಾಗಿ ಶ್ರಮಿಸುವಂತ ಒಬ್ಬ ವ್ಯಕ್ತಿಯಾಗಿರ್ತಾರೆ. ಅವರು ಆಲಿಮ್ ಮಾತ್ರವೇ ಅಲ್ಲ, ಉಮರ ಮಾತ್ರವೇ ಅಲ್ಲ, ಸಮಾಜದ ಸಮಾಜ ಸೇವೆಯನ್ನು ಕಟ್ಟಕಡೆಯ ಸಮಾಜ ಸೇವೆಯನ್ನು ಮಾಡುತ್ತಿರುವ ವ್ಯಕ್ತಿಗಳಾಗಿ ಅವರ ಸಂಘಟನೆಯೊಂದಿಗೆ ಈ ಒಂದು ವಿಚಾರವನ್ನು ಹಮ್ಮಿಕೊಂಡಿದ್ದಾರೆ ಎಂಬುದನ್ನು ನಾನು ತಿಳ್ಕೊಂಡೆ. ವಿಚಾರದ ಮುಖ್ಯ ವಿಚಾರವನ್ನು ಹೇಳುದಿದ್ರೆ, ನಾವು ಸುನ್ನತ್ ಜಮಾತಿನ ಅಡಿಸ್ಥಾನದಲ್ಲಿ ನಡೆಯುತ್ತಿರುವಂತಹ ಈ ವಿಚಾರದಲ್ಲಿ ನಾವು ಸುನ್ನತ್ ಜಮಾತಿಗೆ ಒಳಪಟ್ಟವರು ಎಂಬುದನ್ನು ಕಾಣುವಂತಹ ಒಂದು ಸದಸ್ಯ ಇವತ್ತು ಈ ಸದಸ್ಯನ್ನು ನೋಡುವಾಗ ಯಾರಿಂದಲಾದರೂ ಸಾಧ್ಯ ಆಗುದಿಲ್ಲ. ಎಷ್ಟೇ ಒಬ್ಬ ಬೇರೆ ಬೇರೆ ವಿಚಾರಗಳನ್ನು ಹೇಳುತ್ತಾ ಬರುವಂತ ವ್ಯಕ್ತಿ ಈ ಒಂದು ಸದಸ್ಯನ್ನು ನೋಡಿದಾಗ ಖಂಡಿತ ಅವರಿಗೆ ಈ ಸುನ್ನತ್ ಜಮಾತಿಂದ ತಪ್ಪಿಸಿಕೊಂಡು ಹೋಗಲಿಕ್ಕೆ ಸಾಧ್ಯವೇ ಆಗುವುದಿಲ್ಲ ಎಂಬುದು ದೃಶ್ಯಾಕ್ಷಿಯಾಗಿ ನಮಗೆ ಕಾಣುತ್ತಿರುವಂತ ವಿಚಾರ. ವಿಚಾರ ಏನೇ ಇರಲಿ, ಅಲ್ಹಮ್ದುಲಿಲ್ಲ ಮುಂದಿನ ದಿನಗಳಲ್ಲಿ ಏನೇನು ಬದ್ರ ಉಸ್ತಾದ್ರವರ ಸಂಘಟಕರು ಅವರು ಮಾಡಿದಂತ ವಿಚಾರದಲ್ಲಿ ಏನೇನು ಈಗಾಗಲೇ ಮಾಡಿದಂತ ವಿಚಾರ, ಇನ್ನು ಮಾಡುವಂತ ವಿಚಾರದಲ್ಲಿ ನನ್ನ ಹಲವಾರು ಮಿತ್ರರುಗಳಲ್ಲಿ ಅದು ನಾನು ಈಗಾಗಲೇ ನಾನು ಎನಪೆಯ ಅಪ್ಪಿಲ ಕುಂಜಿಯವರ ಹತ್ರ ಮಾತಾಡಿಕೊಂಡು ಬಂದಿದ್ದೇನೆ. ಅವರು ಬರುವವರಿದ್ದರು, ಕಾರಣವಶಾತ್ ಅವರಿಂದ ಬರ್ಲಿಕ್ಕೆ ಆಗಲಿಲ್ಲ. ಯಾವುದೋ ಒಂದು ವಿಚಾರದಲ್ಲಿ ಕಣ್ಣೂರಿಗೆ ಹೋದವರು ಇನ್ನೂ ತಲುಪಲಿಲ್ಲ. ಉಸ್ತಾದವರಿಗೆ ನಾನು ಫೋನ್ ಮಾಡಿ ಹೇಳಿದ್ದೇನೆ ಅಂತ ಹೇಳಿದ್ದಾರೆ. ಜೊತೆಗೆ ನಮ್ಮ ರಸೀದ್ ಹಾಜಿಯವರು, ಕುಂಬಳ ಅರಬಿ ಹಾಜಿಯವರು ಮತ್ತಿತರ ಇನ್ನಿತರ ಬಹಳಷ್ಟು ಮಂದಿಯಲ್ಲಿ ನಾನು ಈ ವಿಚಾರವಾಗಿ ಮಾತಾಡಿದ್ದೇನೆ. ಅವರು ಈ ದಿವಸ ಮುಟ್ಟಬೇಕಿತ್ತು, ಅದೇನೋ ಬೇರೆ ಬೇರೆ. ಈಗಾಗಲೇ ನಮ್ಮ MLA ಮೊಯ್ದಿನ್ ರವರು ಬರ್ತೇನಂತೆ ಹೇಳಿದ್ದಾರೆ, ಮುಮ್ತಾಜ್ರವರು ಬರ್ತೇನಂತೆ ಹೇಳಿದ್ದಾರೆ. ಇರ್ಲಿ, ಅವಕಾಶ ಸಮಯ ಕೆಲವೊಮ್ಮೆ ಅವರವರು ಬೇರೆ ಬೇರೆ ವಿಚಾರಗಳಲ್ಲಿ ಬೇರೆ ಬೇರೆ ವಿಚಾರದೊಂದಿಗೆ ಸುನ್ನತ್ ಜಮಾತಿನೊಂದಿಗೆ ಎಲ್ಲವನ್ನೂ ಅರ್ಪಿಸುವಂತ ವ್ಯಕ್ತಿಗಳು ಅವರು ಆಗಿರ್ತಾರೆ. ಖಂಡಿತ ನಮ್ಮ ಈ ವ್ಯವಸ್ಥೆಗೆ ಖಂಡಿತ ಅವರು ಕೈಗೊಡುತ್ತಾರೆ. ಮುಂದಿನ ದಿನಗಳಲ್ಲಿ ಆಗುವಂತ ಎಲ್ಲ ಮಹತ್ ಕಾರ್ಯಕ್ಕೆ ಅವರು ಸಹಕಾರಿ ಆಗ್ತಾರೆ ಎಂಬುದನ್ನು ನೆನೆಸುತ್ತಾ ನಾನು ಯಾವತ್ತು ಹೇಳುದುಂಟು, ಯಾವಾಗಲೂ ಮನುಷ್ಯ ಸಮುದಾಯಕ್ಕೆ ಹುಟ್ಟಿದಂತ ನಾವುಗಳು ಇಸ್ಲಾಂ ಆಗಿ ಹುಟ್ಟಿ ಎಲ್ಲಾ ಶುಕ್ರವಾರ ದಿವಸ ನೀವು ಓದುವಂತ ಒಂದು ಅಲ್ಕಾಫ್ ಸೂರತ್ನಲ್ಲಿ ವಲ್ ಮಾಲ್ ವಲ್ ಬನೂನು ಜೀನತ್ತು ಹಯಾತ ದುನ್ಯಾ ಬಾಕಿಯಾತು ಸಾಲಿಯಾತು ಖೈರು ನಿಂದ ರಬ್ಬಿಕ ಸವಾಬ ಖೈರು ನಮಲ. ನಿನ್ನ ಹೆಂಡತಿ ಮಕ್ಕಳು ಬಂಧು ಬಳಗ ರಾಗ ಭೋಗಗಳು ವೈಭೋಗ
ಎಲ್ಲವೂ ಈ ಲೋಕದ ಜೀನತ್ ಮಾತ್ರವೇ ಆಗಿರುತ್ತದೆ. ಬಾಕಿಯಾತು ಸಾಲಿಯಾತು, ಅದು ಏನು ಬಾಕಿ ಆಗಿರುತ್ತದೆ? ಸಾಲಿಯಾಯ ಅಮಲುಗಳು, ಅದು ಏನು ಸಾಲಿಯಾಯ ಅಮಲುಗಳು? ಈಗ ಬದ್ರು ಉಸ್ತಾದ್ರವರು ಅಥವಾ ಇನ್ನಿತರ ಬೇರೆ ಬೇರೆ ಸಮಸ್ಯೆಗಳನ್ನು ನಡೆಯುವಂತ ಸುನ್ನತ್ ಜಮಾತಿನ ಕಾರ್ಯಕ್ರಮಗಳು, ಇದು ಸಾಲಿಯಾಯ ಅಮಲುಗಳಾಗಿ ಖೈರುನಿಂದ ರಬ್ಬಿಕ, ಅದು ಅಲ್ಲಾಹಿನೊಂದಿಗೆ ಶೇಖರಣೆ ಆಗಿರುತ್ತದೆ. ಅದು ಸವಾಬನ್ನ ಅಮಲ, ಅದೊಂದು ದೊಡ್ಡ ಸವಾಬಾಗಿ ನಿಮಗೆ ನಾಳೆ ಪರಿವರ್ತನೆ ಆಗಿಯೇ ಆಗುತ್ತದೆ ಎಂಬುದನ್ನು ಕುರಾನ್ ವಿಶದೀಕರಿಸುತ್ತಿದ್ದರೆ, ನಾವು ಖಂಡಿತ ಇಂಥ ಕಾರ್ಯಕ್ರಮಗಳಲ್ಲಿ ಭಾಗವಹಿಸಿದಾಗ ಮಾತ್ರ ಅಲ್ಲಾಹಿನೊಂದಿಗೆ ನಾವು ಸೇರ್ಪಡೆಗೊಂಡು ನಾಳೆ ಇನ್ನೊಂದು ಲೋಕವನ್ನು ನಂಬಿದಂತ ನಾವು 180 ಕೋಟಿ ಮುಸಲ್ಮಾನ್ ಜನತೆ ಲೋಕದಲ್ಲಿ ನಂಬಿದ್ದರೆ ಅದು ಇನ್ನೊಂದು ಲೋಕವನ್ನು ಮಾತ್ರವೇ ಅಲ್ಲದೆ ಈ ಲೋಕವನ್ನು ನಂಬಿದವರು ನಾವಲ್ಲ. ಮುಸಲ್ಮಾನ್ ಜನತೆ ಯಾವತ್ತು ಶಹಾದತ್ ಕಲಿಮೆಯನ್ನು ಕೇಳಿಕೊಂಡಂತ ಒಬ್ಬ ಮನುಷ್ಯ, ಒಬ್ಬ ಮುಸಲ್ಮಾನ್ ಅವನು ಇನ್ನೊಂದು ಆಖಿರದ ಬಗ್ಗೆ ಬಹುತೇಕ ಚಿಂತನೆಯನ್ನು ಮಾಡುತ್ತಾನೆ ಹೊರತು ಈ ಲೋಕವನ್ನು ಒಮ್ಮೆಯೂ ಚಿಂತನೆ ಮಾಡಲಿಕ್ಕೆ ಹೋಗುವುದಿಲ್ಲ ಎಂಬುದನ್ನು ನಮ್ಮ ಆಲಿಮ ಆಲಿಮಗಳು ನಮಗೆ ಕಲಿಸಿಕೊಟ್ಟಿದ್ದಾರೆ. ನಮ್ಮ ಕುರಾನ್ ನಮಗೆ ಕಲಿಸಿಕೊಟ್ಟಿದೆ. ನಾವು ಬಾಕಿಯಾತು ಸಾಲಿಯಾತು ಏನ್ ನಮಾಜ್ ಮಾಡುದು ಅಥವಾ ರೋಜಾ ಇಟ್ಕೊಳ್ಳೋದು ಇದಲ್ಲ. ನಮ್ಮ ಬದ್ರು ಉಸ್ತಾದ್ರವರು ಮಾತ್ರ ಇರಬಹುದು, ಈಗ ಕಾಣುವಂತಹ ಉಲೆಮಾ ಶಿರೋಮಣಿಗಳು ಬೇರೆ ಬೇರೆ ಸಮಸ್ಯೆಗಳನ್ನು ಉಂಟಿಸಿಕೊಂಡು ಸುನ್ನತ್ ಜಮಾತಿನ ಅಡಿಸ್ಥಾನವನ್ನು ಗಟ್ಟಿ ಮಾಡಿಕೊಳ್ಳುವಂತಹ ವ್ಯವಸ್ಥೆ ಈಗ ನಮಗೆ ಸಾಧ್ಯ ಆಗ್ತದೆ ಕಾಣಲಿಕ್ಕೆ. ಈ ಲೋಕದಲ್ಲಿ ಬರುವಂತಹ ಬೇರೆ ಬೇರೆ ವಿನಾಶಕ ಶಕ್ತಿಗಳು, ಈ ವಿನಾಶಕ ಶಕ್ತಿಗಳನ್ನು ನಾವು ನಿರ್ಮೂಲನೆ ಮಾಡಬೇಕಾದ್ರೆ ಖಂಡಿತ ಸುನ್ನತ್ ಜಮಾತಿನ ಅಡಿಸ್ಥಾನದಲ್ಲಿ ನಿಂತುಕೊಂಡು ಪವಿತ್ರ ಕುರಾನ್ ಅನ್ನು ಗಟ್ಟಿಯಾಗಿ ಹಿಡಿದುಕೊಂಡು ನಬಿ ಸಲ್ಲಲ್ಲಾಹು ಅಲೈಹಿ ವಸಲ್ಲಂ ಅವರ ಆದರ್ಶತೆಯನ್ನು ನಾವು ಪಾಲಿಸಿಕೊಂಡು ಬಂದಾಗ ಮಾತ್ರ ನಾನು ನೈಜ ಮುಸಲ್ಮಾನ್, ನಾನು ನೈಜ ಇಸ್ಲಾಂ ಸಂತತಿಗೆ ಹುಟ್ಟಿದವ ಎಂಬುದನ್ನು ಹೇಳಲಿಕ್ಕೆ ಸಾಧ್ಯ ಆಗ್ತದೆ ಎಂಬುದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ ಹೆಚ್ಚಿಗೆ ಏನನ್ನು ಹೇಳದೆ ಆಲಿಮಗಳಿಗೆ ಬಹಳಷ್ಟು ವಿಚಾರಗಳಲ್ಲಿ ಮಾತಾಡ್ಲಿಕ್ಕಿದೆ. ಇನ್ಶಾಅಲ್ಲಾ ಅಲ್ಲಾಹುವಿನ ಅನುಗ್ರಹ ಇದ್ದರೆ ಮುಂದಿನ ದಿನಗಳಲ್ಲಿ ನಾವು ಮಾತಾಡಬಹುದು. ಅಲ್ಲಾಹು ಅನುಗ್ರಹಿಸಿದ್ದಕ್ಕಾಗಿ, ಅಲ್ಲಾಹನ್ನು ಸ್ತುತಿಸುತ್ತಾ ಅವಕಾಶಕ್ಕಾಗಿ ವಂದಿಸುತ್ತ ನನ್ನ ಮಾತುಗಳಲ್ಲಿ ಅಲ್ಹಮ್ದುಲಿಲ್ಲಾಹಿ ರಬ್ಬಿಲ್ ಆಲಮೀನ್. ಅಸ್ಸಲಾಮು ಅಲೈಕುಮ್. ಪವಿತ್ರ ಕುರ್ಆನ್ನ ದಿವ್ಯ ಸಂದೇಶವನ್ನು ಬಿಡಿ ಬಿಡಿಯಾಗಿ ವಿವರಿಸುತ್ತಾ ಕಾರ್ಯಕ್ರಮಕ್ಕೆ ಶುಭ ಹಾರೈಸಿದಂತಹ ಜನಾಬ್ ಹಾಜಿ ಹೈದರ್ ಪತ್ತಿ ಪಾಡ್ರವರೇ, ತಮಗಿದು ಅಂತರಾಳದ ಸವಿನಯದ ಅಭಿನಂದನೆಯನ್ನು ಸಲ್ಲಿಸುತ್ತಾ ಕಾರ್ಯಕ್ರಮವನ್ನು ಮುಂದುವರಿಸ್ತಾ ಇದ್ದೇವೆ. ಇದೀಗ ಈ ಕಾರ್ಯಕ್ರಮಕ್ಕೆ ಶುಭ ಹಾರೈಕೆ